ಕೇಂದ್ರ ಸರ್ಕಾರ ಧ್ವಜದ ಪಾಲಿಸಿಗಳಲ್ಲಿ ಬದಲಾವಣೆ ಮಾಡಿದ ಬಳಿಕ ಇದೀಗ ಪಾಲಿಸ್ಟರ್ ಧ್ವಜದ ಹಾವಳಿ ಹೆಚ್ಚಳವಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ರಾಷ್ಟ್ರ ಧ್ವಜಕ್ಕೆ ಬೇಡಿಕೆ ತಗ್ಗುತ್ತಾ ಇದೆ ಬಹಳಷ್ಟು ಬೇಡಿಕೆ ಕಡಿಮೆಯಾಗ್ತಾ ಇದೆ ಅದರಲ್ಲೂ ನಮ್ಮ ದೇಶದ ಸ್ವಾತಂತ್ರ್ಯದ ಪ್ರತೀಕ ಆಗಿತ್ತು ಖಾದಿ ಗ್ರಾಮೋದ್ಯೋಗ ಇದೀಗ ಹುಬ್ಬಳ್ಳಿ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಸ್ಥೆಯಲ್ಲಿ ಶೇಕಡ ಐವತ್ತರಷ್ಟು ಬೇಡಿಕೆ ಕುಸಿತ ಆಗಿದೆ ಮಹಾತ್ಮ ಗಾಂಧೀಜಿಯವರು ಈ ಖಾದಿ ಗ್ರಾಮೋದ್ಯೋಗವನ್ನು ಸ್ಥಾಪನೆ ಮಾಡೋದಕ್ಕೆ ಒಂದು ಕಾರಣ ಕೂಡ ಇತ್ತು ಭಾರತ ಪರಕೀಯರ ಗುಲಾಮಗಿರಿಯಿಂದ ಹೊರಗಡೆ ಬರಲಿ ಅವರ ಬಟ್ಟೆಗಳ ಮೇಲೆ ಅವಲಂಬನೆ ಆಗೋದ್ರಿಂದ ಹಿಂದೆ ಸರಿಲಿ ಅಂತ ಗ್ರಾಮೋದ್ಯೋಗವನ್ನು ಸ್ಥಾಪನೆ ಮಾಡಿದ್ರು ಆದರೆ ಈಗ ಸಂಯುಕ್ತ ಸಂಸ್ಥೆ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಸ್ಥೆಯಲ್ಲಿ ಬೇಡಿಕೆ ಕುಸಿತ ಆಗ್ತಾ ಇದೆ ಬೇಡಿಕೆ ತಗ್ಗಿರುವ ಕಾರಣಕ್ಕೆ ಖಾದಿ ಗ್ರಾಮೋದ್ಯೋಗಕ್ಕೆ ಆರ್ಥಿಕ ಸಂಕಷ್ಟ ಎದುರಾಗ್ತಾ ಇದೆ ಅದರಲ್ಲೂ ಹರ್ ಗರ್ ತಿರಂಗ ಅಂತ ಹೇಳಿದ್ರು ಪ್ರತಿ ಮನೆ ಮನೆಗೆ ತಿರಂಗ ಆದರೆ ಪ್ರತಿ ಮನೆ ಮನೆಗೆ ತಿರಂಗ ಹೋಗಿದ್ದು ಮಾತ್ರ ಪ್ಲಾಸ್ಟರ್ ಬಟ್ಟೆದು ಇದರಿಂದಾಗಿ ಖಾದಿ ಗ್ರಾಮೋದ್ಯೋಗಕ್ಕೆ ಖಾದಿ ಗ್ರಾಮೋದ್ಯೋಗಕ್ಕೆ ಈಗ ಸಂಕಷ್ಟ ಎದುರಾಗ್ತಾ ಇದೆ ಬೆಂಗೇರಿಯ ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಸ್ಥೆ ಸಂಕಷ್ಟಕ್ಕೆ ಒಳಗಾಗ್ತಾ ಇದೆ ರಾಜ್ಯ ಮತ್ತು ದೇಶಕ್ಕೆ ರಾಷ್ಟ್ರಧ್ವಜವನ್ನು ಸರಬರಾಜು ಮಾಡುವಂತಹ ಏಕೈಕ ಸಂಸ್ಥೆಗಳಿವೆಲ್ಲವೂ ಕೂಡ ಪ್ರತಿ ವರ್ಷ ಒಂದೂವರೆ ಕೋಟಿ ರೂಪಾಯಿಗೂ ಹೆಚ್ಚು ವಹಿವಾಟನ್ನು ಮಾಡಲಾಗ್ತಾ ಇತ್ತು ಆದರೆ ಈ ಬಾರಿ ಜುಲೈವರೆಗೆ ಕೇವಲ ತೊಂಬತ್ತೇಳು ಲಕ್ಷ ಮೊತ್ತದಷ್ಟು ಮಾತ್ರ ವಹಿವಾಟು ಆಗಿದೆ ಬೇಡಿಕೆ ಕುಸಿತ ಆಗಿರುವ ಹಿನ್ನೆಲೆಯಲ್ಲಿ ಖಾದಿ ಗ್ರಾಮೋದ್ಯೋಗದ ಕಾರ್ಮಿಕರಿಗೆ ಆರ್ಥಿಕ ಸಂಕಷ್ಟ ಎದುರಾಗ್ತಾ ಇದೆ ಅದರಲ್ಲೂ ಧ್ವಜ ನೀತಿ ಸಂಹಿತೆ ಏನಿತ್ತು ಅಂದರೆ ಧ್ವಜವನ್ನು ಯಾವುದೇ ಕಾರಣಕ್ಕೂ ಕೂಡ ಫ್ಯಾಕ್ಟ್ರಿಗಳಲ್ಲಿ ಉತ್ಪಾದನೆ ಮಾಡಬಾರ್ದು ಅದೇ ರೀತಿಯಾಗಿ ಖಾದಿ ಬಟ್ಟೆಯಲ್ಲೇ ಅದನ್ನು ಉತ್ಪಾದನೆ ಮಾಡಬೇಕು ಅನ್ನುವಂತಹ ಒಂದು ಕಾನೂನು ಯಾವಾಗ ಹರ್ ಘರ್ ತಿರಂಗ ಅನ್ನುವಂತಹ ಒಂದು ಅಭಿಯಾನವನ್ನು ಆರಂಭ ಮಾಡಿದ್ರು ಆ ಸಂದರ್ಭದಲ್ಲೂ ಕೂಡ ಖಾದಿ ಗ್ರಾಮೋದ್ಯೋಗವನ್ನೇ ಬಳಕೆ ಮಾಡ್ಕೊಳ್ಬಹುದಾಗಿತ್ತು ಆದರೆ ಧ್ವಜ ನೀತಿ ಸಂಹಿತೆಯನ್ನು ಬದಲಾವಣೆ ಮಾಡಿದ್ರು ಪ್ಲಾಸ್ಟರ್ ಬಟ್ಟೆಯಲ್ಲೂ ಕೂಡ ಇದನ್ನು ಉತ್ಪಾದನೆ ಮಾಡ್ರಪ್ಪ ಅಂತ ಹೇಳಿದ್ರು ಆದರೆ ಯಾವ ಖಾದಿ ಗ್ರಾಮೋದ್ಯೋಗದವರು ಸಂಕಷ್ಟದಲ್ಲಿದ್ದಾರೆ ಅವರ ಸಮಸ್ಯೆಯನ್ನು ಪರಿಹರಿಸೋದಕ್ಕೆ ಮುಂದಾಗ್ತಾ ಇಲ್ಲ ಕೇಂದ್ರ ಸರ್ಕಾರ ಈಗ ಸಮಸ್ಯೆಗೆ ನಾವು ಈಡಾಗ್ತಾ ಇದ್ದೀವಿ ಅಂತ ಖಾದಿ ಗ್ರಾಮೋದ್ಯೋಗ ನೆರವಿಗಾಗಿ ಕೈ ಜಾಸ್ತಾ ಇದೆ ಇನ್ನು ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶ್ರೀಧರ್ ಕೋಟಾರ ಗಸ್ತಿ ಖಾದಿ ಗ್ರಾಮೋದ್ಯೋಗದ ಸಿಬ್ಬಂದಿಗಳನ್ನು ಮಾತನಾಡಿಸಿದ್ದಾರೆ ಏನು ಹೇಳ್ತಾರೆ ಅವರ ಸಮಸ್ಯೆಗಳೇನಿದೆ ಕೇಳಿ ರಾಷ್ಟ್ರಧ್ವಜ ಅಂದರೆ ನಮಗೆ ನೆನಪಾಗೋದು ಹುಬ್ಬಳ್ಳಿಯ ಬೆಂಗೇರಿಯ ಖಾದಿ ಗ್ರಾಮೋದ್ಯೋಗ ಈ ಒಂದು ಬೆಂಗೇರಿಯ ಖಾದಿ ಗ್ರಾಮೋದ್ಯೋಗದಲ್ಲಿ ಸಿದ್ಧವಾಗುವಂತಹ ರಾಷ್ಟ್ರಧ್ವಜಗಳು ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಇಲ್ಲಿ ಅಂದರೆ ರಾಷ್ಟ್ರಪತಿಯ ಭವನದ ಮೇಲೂ ಸಹಿತ ಈ ಒಂದು ಧ್ವಜಗಳು ರಾರಾಜಿಸುತ್ತಿವೆ ಈ ಒಂದು ಧ್ವಜಗಳಿಗೆ ಈ ಬಾರಿ ಅಂತ ಇಲ್ಲಿ ಅಂದರೆ ಬೇಡಿಕೆ ಕುಗ್ಗಿದೆ ಅಂದರೆ ಪ್ರತಿ ವರ್ಷವೂ ಸಹ ಇಲ್ಲಿ ಅಂದರೆ ಸಾಕಷ್ಟು ಬೇಡಿಕೆ ಇಲ್ಲಿ ಅಂತ ಇರ್ತಾ ಇತ್ತು ಆದರೆ ಈ ಬಾರಿ ಅಂತಂದರೆ ರಾಷ್ಟ್ರ ಧ್ವಜಗಳನ್ನು ಇಲ್ಲ ಅನ್ನೊಂದು ಮಾತುಗಳು ಈಗಾಗಲೇ ಅಂತ ಕೇಳಿ ಬರ್ತದಾವೆ ಇದನ್ನು ಸಾಕಷ್ಟು ಈ ಸಂಬಂಧಪಟ್ಟಿಗೆ ಇಲ್ಲಿರುವಂತಹ ಸಿಬ್ಬಂದಿಗಳಾಗಿರ್ಬೋದು ಮತ್ತು ಗ್ರಾಮ ಉದ್ಯೋಗದ ಏನೀಗಾಗಲೇ ಅಂತಾರೆ ಸಿಬ್ಬಂದಿ ಏನಿದೆ ಈ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸುತ್ತೆ ಅದೇ ಒಂದು ಖಾದಿ ಸಿದ್ಧವಾಗುವಂತಹ ಘಟಕದಲ್ಲಿದ್ದೇವೆ ಒಂದು ದೇಶದ ಅಂದ್ರೆ ಈಗಾಗಲೇ ಎರಡು ಸಾವಿರದ ಎರಡರಲ್ಲಿ ಮಾನಕ್ ಅನುಮತಿಪನ್ನ ಪಡೆದುಕೊಂಡು ಈ ಒಂದು ಧ್ವಜಗಳು ಸಿದ್ಧವಾಗುವಂತದ್ದು ಇಲ್ಲಿ ಹುಬ್ಬಳ್ಳಿಯಲ್ಲಿ ಮಾತ್ರ ಧ್ವಜಗಳು ಇಲ್ಲಿ ಅಂತ ಆಧಾರಿಸುತ್ತವೆ ಈ ಬಾರಿ ಈ ಧ್ವಜಗಳನ್ನ ಕೇಳು ಇಲ್ಲದಂತಹ ಸ್ಥಿತಿ ನಿರ್ಮಾಣವಾಗಿದೆ ಇದಕ್ಕೆ ಕಾರಣ ಅಂತಂದ್ರೆ ಪ್ರತಿ ವರ್ಷ ಇಲ್ಲಿ ಅಂದ್ರೆ ಎರಡರಿಂದ ಮೂರು ಕೋಟಿ ರೂಪಾಯಿ ಇಲ್ಲಿ ಅಂತ ರಾಷ್ಟ್ರ ಧ್ವಜದ ಒಂದು ವಹಿವಾಟು ಆಗ್ತಾ ಇತ್ತು ಈ ಬಾರಿ ಅಂತಂದರೆ ಜುಲೈ ಅಂತ್ಯದವರೆಗೆ ಇಲ್ಲಿ ಅಂತರೆ ಕೇವಲ ಎಪ್ಪತ್ತೈದು ಸಾವಿರ ರೂಪಾಯಿ ಇಲ್ಲಿ ಅಂತಾರೆ ವಹಿವಾಟು ಆಗಿದೆ ಇದಕ್ಕೆಲ್ಲವೂ ಕಾರಣ ಏನಂದರೆ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಇನ್ನೊಂದು ಕಡೆ ಅಂತಂದರೆ ಪ್ರವಾಹ ಅದೇ ಒಂದು ಕಾರಣಕ್ಕೆ ಇಲ್ಲಿ ಅಂತರೆ ಧ್ವಜಗಳನ್ನು ಹೇಳು ಕೇಳುವವರು ಇಲ್ಲ ಅನ್ನುವಂತಹ ಇಲ್ಲಿ ಅಂತಾರೆ ಸ್ಥಿತಿ ಇಲ್ಲಿ ಅಂತಾರೆ ಕಂಡು ಬರ್ತದೆ ಈ ಸಂದರ್ಭಕ್ಕೆ ಇಲ್ಲಿರುವಂತಹ ಕಾರ್ಯದರ್ಶಿಗಳನ್ನು ಮಾತಾಡ್ತೀನಿ ಸರ್ ಯಾಕೆ ಇಷ್ಟೊಂದು ವಹಿವಾಟರಲ್ಲಿ ಕುಸಿತ ಕಂಡಿದೆ ಸರ್ ಈ ಸಾರಿ ಪ್ರತಿ ವರ್ಷಕ್ಕಿಂತ ಈ ಸಾರಿ ಸುಮಾರು ಐವತ್ತು ಪರ್ಸೆಂಟ್ನಷ್ಟು ಕಡಿಮೆ ಆಗಿದೆ ನಾವು ಪ್ರತಿ ವರ್ಷ ಜುಲೈವರೆಗೂ ಒಂದು ಸ ಸುಮಾರು ಎರಡು ಕೋಟಿ ವರೆಗೂ ಆಗ್ತಿತ್ತು ಈಗ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಅಷ್ಟೇ ಆಗಿದೆ ಭಾಳ ಕಡಿಮೆ ಆಗಿದೆ ಇದಕ್ಕೆ ಕಾರಣ ಮುಖ್ಯವಾದ ಕಾರಣ ಬಿ ಐ ಎಸ್ದು ಕೋಲ್ಡ್ ತಿದ್ದುಪಡಿ ಮಾಡಿದ್ದು ಎಲ್ಲ ಒಳಗೂ ಮಾಡ್ಬೋದು ಪಾಲಿಸ್ಟರ್ನಲ್ಲಿ ಮಾಡ್ಬೋದು ಯಾರಾದರೂ ಮಾಡ್ಬೋದು ಅಂತ ಪರ್ಮಿಷನ್ ಕೊಟ್ಟಿದ್ದು ಒಂದು ಕಾರಣ ಎಲ್ಲ ಕಡೆ ಮಾಡ್ತಾ ಇದ್ದಾರೆ ಅವೆಲ್ಲ ನಾನ್ ಬಿ ಐ ಎಸ್ ಅಧಿಕೃತ ಅಲ್ಲ ಅನಧಿಕೃತ ಫ್ಲ್ಯಾಗ್ಗಳ್ ಮಾಡ್ತಾ ಇದ್ದಾರೆ ಸಾರ್ವಜನಿಕರಿಗೆ ಅದರ ಮಾಹಿತಿ ಇಲ್ಲದಕ್ಕೆ ಯಾವುದಾದ್ರೂ ಧ್ವಜ ಇರಲಿ ಕಡಿಮೆ ರೇಟ್ನಾಗಿದ್ದರೂ ಸಾಕು ಅಂತ ತಗೊಳ್ಳುವಂಥ ಪರಿಸ್ಥಿತಿ ಇದೆ ಇನ್ನೊಂದು ಎರಡನೇದು ನಮ್ಮದು ನಾರ್ತ್ ಸೈಡು ಉತ್ತರ ಭಾರತ ಕಡೆಯಿಂದ ಆರ್ಡರ್ಗಳು ಬರ್ತಿತ್ತು ಅಲ್ಲಿ ಒಂದು ಸ್ವಲ್ಪ ಎಲ್ಲ ಕಡೆ ತಗ್ನ ಸೌತ್ ಕಡೆ ಅದು ಪ್ರವಾಹ ಮಳೆ ಕಾರಣದಿಂದನೂ ಸ್ವಲ್ಪ ಕಡಿಮೆ ಆಗಿದೆ ಅನ್ನಿಸ್ತದೆ ಆದರೆ ಮುಖ್ಯವಾದ ಕಾರಣ ಇದು ಫ್ಲ್ಯಾಗ್ ಕೊಡ್ತಿದ್ದುಪಡಿ ಮಾಡಿದ್ದೆ ಅಂತ ನಮಗನಿಸ್ತಾ ಇತ್ತು ಈಗಾಗಲೇ ಒಂದು ಕಡೆ ಅಂದರೆ ಮಾನಕ್ ಬೀರೋದ್ರಿಂದ ಪ್ರಕಾರ ಇಲ್ಲಿ ಅಂದರೆ ಒಂಬತ್ತು ಸೈಜಿನ ಧ್ವಜಗಳು ಸಿದ್ಧ ಆಗಬೇಕು ಆ ಧ್ವಜದ ಪ್ರಕಾರನೇ ಇಲ್ಲಿ ಅಂತ ನಾವು ಸಿದ್ಧ ಮಾಡ್ತೀವಿ ಆದರೆ ಈಗ ಅಂತಂದರೆ ನರೇಂದ್ರ ಅವರ ಸರ್ಕಾರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಕಡೆಯಿಂದ ಎಲ್ಲವೂ ತಿದ್ದುಪಡಿ ಮಾಡ್ತು ರಾಷ್ಟ್ರಪತಿ ಇಲ್ಲಿ ಈಗಾಗಲೇ ಅಂತಾರೆ ರಾಷ್ಟ್ರ ಧ್ವಜ ನೀತಿ ಸಂಹಿತೆಯನ್ನು ತಿದ್ದುಪಡಿ ಮಾಡ್ತು ಇದರಿಂದ ಇಲ್ಲೆಂದರೆ ವಹಿವಾಟಲ್ಲಿ ಕುಚಿತ ಕಂಡಿದೆ ಪ್ರತಿ ವರ್ಷ ನಾವು ಎರಡರಿಂದ ಮೂರು ಕೋಟಿ ರೂಪಾಯಿ ವಹಿವಾಟು ಮಾಡ್ತಿದ್ವಿ ಈಗ ಅದು ವಹಿವಾಟು ಅಂದರೆ ಕೇವಲ ಒಂದು ಒಂದು ಕೋಟಿ ಇಪ್ಪತ್ತೈದು ಸಾವಿರಕ್ಕೆ ಬಂದಿದೆ ಅದರಲ್ಲಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಬಂದಿದೆ ಹೀಗಾದರೆ ನಮ್ಮ ಖಾದಿ ಗ್ರಾಮೋದ್ಯೋಗ ನಡೆಯುವುದು ಇಲ್ಲ ಅಂದರೆ ಕಷ್ಟವಾಗುತ್ತೆ ಮತ್ತು ರಾಷ್ಟ್ರ ಧ್ವಜವನ್ನು ಸಿದ್ಧಪಡಿಸುವ ಘಟಕ ಏನಿದೆ ಮುಚ್ಚಬೇಕಾಗುತ್ತೆ ಹೀಗಾಗಿ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು ಈ ಧ್ವಜ ನೀತಿ ಸಂಹಿತೆ ಏನಿದೆ ಅದನ್ನು ತಿದ್ದುಪಡಿ ಮಾಡಬೇಕು ಅನ್ನೋದು ಇಲ್ಲಿನ ಈಗಾಗಲೇ ಕೆಲಸಗಾರರು ಮತ್ತು ಕಾರ್ಯದರ್ಶಿಗಳ ಮಾತು ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸೋಲರುಗುಪ್ಪ ಟಿವಿ ಫೈ ಹುಬ್ಬಳ್ಳಿ